Dear students, today is our third class. The lesson is Deer, the two deer. You know, in the last class, where were we? The criminal, he was kept in a small lockup in Monaco. You see, there was no such facility in Monaco to keep the criminals. They searched and at last there was a small lockup and the criminal was kept in a small lockup. And also a guard to watch the criminal. And what about the food to the criminal? The food was brought by the guard from the palace kitchen. You see, where is the criminal? In a small lockup. In a small lockup. And a guard is kept to watch the criminal. And what about the food? The food is from palace kitchen. Palace kitchen. This is how the facility arranged for a murderer. You see, a murderer, a criminal in Monaco. Yes, like this, a month and then 2 months, then a year passed. Now the budget of the year, this year, how much expense, new expenditure, how much is the expense? The expense of these facilities, it's how much? 600 francs. 600 francs. Monaco alli ee criminal en kole madidanalla inna ondu small lockup ki hakidru, ondu sanna jail ki hakidru. Avanu nodkollike obba guard, obba watchman anna ittru. ಮತ್ತೆ ಇವರಿಬ್ಬರಿಗೆ ಫುಡ್ ಎಲ್ಲಿಂದ ಅಂದರೆ ಪ್ಯಾಲೇಸ್ ಕಿಚನ್ ಇಂದ, ಅರಮನೆ ಅಡುಗೆ ಮನೆಯಿಂದ ಇವರು ಗಾರ್ಡ್ ಹೋಗಿ ಊಟ ತಗೊಂಡ್ಬರ್ಬೇಕಿತ್ತು. ಇಷ್ಟು ವ್ಯವಸ್ಥೆಗೆ ಬಂದ ಖರ್ಚೆಷ್ಟು ಅಂತ ಹೇಳಿದ್ರೆ 600 francs. ನಾವು ದ ಕಿಂಗ್ ಆಫ್ ಮೊನಾಕೋ, ದ ಪ್ರಿನ್ಸ್ ಆಫ್ ಮೊನಾಕೋ ಈಸ್ ವೆರಿ ಮಚ್ ಶಾಕ್ಡ್. ಸಚ್ ಎಕ್ಸ್ಪೆನ್ಸ್, 600 francs, ಇಟ್ ಈಸ್ ಟೂ ಡಿಯರ್, ಇಟ್ ಈಸ್ ಟೂ ಕಾಸ್ಟ್ಲಿ. ದೆನ್ ವಾಟ್ ಟು ಡೂ? ಹಾಗಾದರೆ ಏನು ಮಾಡಬೇಕು? ಲೆಟ್ ಅಸ್ ಮೇಕ್ ಇಟ್ ಲೆಸ್ ಎಕ್ಸ್ಪೆನ್ಸಿವ್, ಲೆಸ್ ಚೀಪರ್, ಇದನ್ನ ಇನ್ನೂ ಕಡಿಮೆ ಮಾಡಬೇಕು. ದೆನ್ ಯು ಕ್ಯಾನ್ಸಲ್ ದ ಗಾರ್ಡ್, ಯು ಡಿಸ್ಮಿಸ್ ದ ಗಾರ್ಡ್. ಹೋಗ್ಲಿ, ಒನ್ ಬೈ ಒನ್ ಕಮ್ಮಿ ಮಾಡ್ಕೊಳ್ತಾ ಹೋಗೋಣ, ಗಾರ್ಡನ್ನು ಡಿಸ್ಮಿಸ್ ಮಾಡ್ಬಿಡೋಣ. ಗಾರ್ಡ್ ಡಿಸ್ಮಿಸ್ ಮಾಡಿದ್ರೆ ಏನಾಗುತ್ತೆ? ವಾಚ್ಮನ್ನ ಡಿಸ್ಮಿಸ್ ಮಾಡಿದ್ರೆ ಏನಾಗುತ್ತೆ? ದ ಕ್ರಿಮಿನಲ್ ಈ ವಿಲ್ ರನ್ ಅವೇ. Then the king says, okay, let him run away. ಓಡೋಗ್ಲಿ ಬಿಡಿ, 600 francs ಉಳಿ ಬಿಡುತ್ತೆ. ನೋಡಿ, ಈ ರಷ್ಯಾದಲ್ಲಿ ಒಬ್ಬ ಕ್ರಿಮಿನಲ್, ಒಬ್ಬ ಮರ್ಡರರ್ಗೆ ಆ ಪನಿಷ್ಮೆಂಟ್ ಕೊಡಲಿಕ್ಕೆ ಆ ಕಿಂಗ್ ಆಫ್ ಮೊನಾಕೋ ಯಾಕೆ ಕಷ್ಟಪಡ್ತಾ ಇದ್ದಾನೆ? ಅವನಿಗೆ ಪನಿಷ್ಮೆಂಟ್ ಆಗಬೇಕು, ಆದರೆ ಅದು ರಾಜನಿಗೆ ಅದು ಹೆವಿ ಆಗ್ತಾ ಇದೆ. ಹಿಯರ್ ನಾವು ದ ಗಾರ್ಡ್ ಈಸ್ ಡಿಸ್ಮಿಸ್ಡ್. ಕಮ್ ಟು ದ ಲಾಸ್ಟ್ ಪೇಜ್, page number 10. The guard is dismissed. The first day, this criminal murderer, he opens the door, no guard is there. What about the food? Then he goes himself to the palace kitchen and brings the food and eat it and close the door and sleep. One day pass, 2 days, no guard at all. ಕ್ರಿಮಿನಲ್ ನೋಡ್ಕೊಂಡ ರಾಜನಿಗೆ ಏನು, ಓಡೋಗ್ಲಿ ಬಿಡಿ ಅವನು ಅಂತ, ಖರ್ಚು ಕಡಿಮೆ ಆಗುತ್ತೆ ಅಂತ. ಕ್ರಿಮಿನಲ್ ಒಂದು ದಿನ ನೋಡ್ದ, ಗಾರ್ಡ್ ಇಲ್ಲ, ಫುಡ್ ತರಲಿಕ್ಕೆ ಗಾರ್ಡ್ ಇಲ್ಲ, ಸರಿ ಇವನೇ ಹೋದ ಪ್ಯಾಲೆಸ್ ಕಿಚನ್ಗೆ, ಊಟ ತೊಗೊಂಡ್ಬಂದ, ಊಟ ಮಾಡ್ದ, ಬಾಗ್ಲ ಹಾಕೊಂಡ, ಮಲ್ಕೊಂಡ. ಒಂದಿನ ಆಯಿತು, 2 ದಿನ ಆಯಿತು, ನೋ ಸೀನ್ ಆಫ್ ರನ್ನಿಂಗ್ ಅವೇ. ಅವನು ಓಡೋಗೋ ಸೈನೇ ಇಲ್ಲ, ಓಡೋಗೋ ಸೀನ್ ಕೂಡ ಇಲ್ಲ, ಅವನು ಓಡೋಗ್ಲಿಕ್ಕೆ ತಯಾರೇ ಇಲ್ಲ. ಒನ್ಸ್ ಅಗೇನ್ ದ ಮಿನಿಸ್ಟರ್ಸ್ ದೇ ಆರ್ ವರೀಡ್, ಚಿಂತೆ ಆಗ್ಬಿಡ್ತವೋ ಇವ್ರು ನೋಡೋದಿಲ್ಲ. ದೆನ್ ದ ಮಿನಿಸ್ಟರ್ ಈ ಡಿಸೈಡ್ಸ್, ಓಕೆ ಐ ಗೋ ಅಂಡ್ ಟೆಲ್ ಯು ಟು ರನ್ ಅವೇ.
ನಾನೇ ಹೋಗಿ ಹೇಳ್ತೀನಿ ನೀನು ನೋಡೋಬಿಡಪ್ಪ ಇಲ್ಲಿಂದ ಅಂತ. ನಾವು ದ ಮಿನಿಸ್ಟರ್ ಹಿ ಗೋಸ್ ಅಂಡ್ ಮೀಟ್ಸ್ ದಟ್ ಕ್ರಿಮಿನಲ್, ವೈ ಡೋಂಟ್ ಯು ರನ್ ಅವೇ? ಹಿ ಆಸ್ಕ್ ಎ ಕ್ವೆಶ್ಚನ್, ಎಸ್ ಕ್ರಿಮಿನಲ್ ಯು ಆರ್ ಫ್ರೀ, ದೇರ್ ಇಸ್ ನೋ ಗಾರ್ಡ್, ದೇರ್ ಇಸ್ ನೋ ಲಾಕ್, ಸಿಂಪ್ಲಿ ಯು ರನ್ ಅವೇ, ನೀನು ಹೋಗೋಗ್ಬಿಡು ಇಲ್ಲಿಂದ. ದ ಕಿಂಗ್ ಈ ವೋಂಟ್ ಮೈಂಡ್ ಇಟ್, ರಾಜ ತಲೆ ಕೆಡಿಸ್ಕೊಳಲ್ಲ, ನೀನು ಹೋಗೋಗ್ಬಿಡು, ನಿನ್ನೇನು ಹುಡ್ಕಲ್ಲ ನಾವು, ಮತ್ತೆ ಹಿಡ್ಕೊಬರೋದಿಲ್ಲ, ನೀನು ಹೋಗೋಗ್ಬಿಡು ಅಂತೇಳಿ. ಈಗ ಅದಕ್ಕೆ ಕ್ರಿಮಿನಲ್ ಆನ್ಸರ್ ಕೊಡ್ತಾನೆ. ಯು ಸಿ ಇನ್ ದ ಮಿಡಲ್ ಆಫ್ ದ ಪೇಜ್, ದಟ್ ಈಸ್ ದಟ್ ಪ್ಯಾರಾಗ್ರಾಫ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಕ್ವೆಶನ್ ಇನ್ ದ ಎಕ್ಸಾಮ್. ವೈ ವಾಸ್ ದ ಕ್ರಿಮಿನಲ್ ನಾಟ್ ರೆಡಿ ಟು ರನ್ ಅವೇ ಫ್ರಮ್ ದ ಪ್ರಿಸನ್, ಫ್ರಮ್ ದ ಲಾಕಪ್? ಕ್ರಿಮಿನಲ್ ಅಲ್ಲಿಂದ ಓಡೋಗ್ಲಿಕ್ಕೆ ಯಾಕೆ ತಯಾರಿರಲಿಲ್ಲ, ಯಾಕೆ ಅವ್ನಿಗೆ ಇಷ್ಟ ಇರಲಿಲ್ಲ ಅಂತ ಕ್ವೆಶನ್ ಕೊಡ್ತಾನೆ. 4 marks ಕ್ವೆಶನ್ ಇರುತ್ತೆ. ನೀವು ಮಿಡ್ಲ್ ಆಫ್ ದ ಪೇಜನ್ನು ನೋಡಿ, ಐ ಟೇರ್ಸೆ ಅಂತ ಇದೆ, ನಿಮ್ಗೆ ಅದನ್ನು ಓದ್ಕೊಳ್ತಾನೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯು ಹ್ಯಾವ್ ಟು ಬಹ್ಯಾಟ್ ಇಟ್, ಯು ಹ್ಯಾವ್ ಟು ಮೇಕ್ ನೋಟ್ಸ್. ಐ ಡೇರ್ ಸೇ ದ ಪ್ರಿನ್ಸ್ ವುಡ್ ನಾಟ್ ಮೈಂಡ್ ದ ರಿಪ್ಲೈ ದ ಮ್ಯಾನ್, ಹೂ ಇಸ್ ದಟ್ ಮ್ಯಾನ್? ದಟ್ ಕ್ರಿಮಿನಲ್, ದಟ್ ಮರ್ಡರರ್. ಐ ನೋ ದ ಕಿಂಗ್ ವೋಂಟ್ ಮೈಂಡ್ ಇಟ್, ನನಗೆ ಗೊತ್ತು ರಾಜ ಏನು ಕೇರ್ ಮಾಡಲ್ಲ ನಾನು ಓಡೋದ್ರೆ. ಬಟ್ ಐ ಹ್ಯಾವ್ ನೋ ವೇರ್ ಟು ಗೋ. ನೀವು ಇವುಗಳನ್ನ ಪಾಯಿಂಟ್ಸ್ ಮಾಡ್ಕೊಳ್ಳಿ, ನೀವು ಪಾಯಿಂಟ್ಸ್ ಆಗಿ ನೆನಪಿಟ್ಕೊಂಡ್ರೆ ನಿಮ್ಗೆ ಆನ್ಸರ್ ಬರೀಲಿಕ್ಕೆ ಈಸಿ ಆಗುತ್ತೆ. ಐ ಹ್ಯಾವ್ ನೋ ವೇರ್ ಟು ಗೋ, ನೋ ಪ್ಲೇಸ್ ಟು ಗೋ, ನನಗೆ ಹೋಗ್ಲಿಕ್ಕೆ ಎಲ್ಲೂ ಜಾಗ ಇಲ್ಲ. ವಾಟ್ ಕ್ಯಾನ್ ಐ ಡೂ? ಯು ಹ್ಯಾವ್ ರೂಯಿನ್ಡ್ ಮೈ ಕ್ಯಾರೆಕ್ಟರ್ ಬೈ ಯುವರ್ ಸೆಂಟೆನ್ಸ್ ಅಂಡ್ ಪೀಪಲ್ ವಿಲ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಮೀ. ವಾಟ್ ಕ್ಯಾನ್ ಐ ಡೂ? ಐ ಹ್ಯಾವ್ ನೋ ವೇರ್ ಟು ಗೋ. ನಾನೇನು ಮಾಡಲಿ, ನನಗೆ ಎಲ್ಲೂ ಹೋಗ್ಲಿಕ್ಕೆ ನಂದು ಮನೆ ಜಾಗ ಎಲ್ಲೂ ಇಲ್ಲ. ಆ್ಯಂಡ್ ಯು ಹ್ಯಾವ್ ರೂಯಿನ್ಡ್ ಮೈ ಕ್ಯಾರೆಕ್ಟರ್, ರುಯಿನ್ ನಾಶ ಮಾಡೋದು ಕ್ಯಾರೆಕ್ಟರ್, ನನ್ನ ನಡತೆ ಬಗ್ಗೆ, ನನ್ನ ಗುಣದ್ರ ಬಗ್ಗೆ ನೀವು ನೆಗೆಟಿವ್ ಒಪಿನಿಯನ್ ಕೊಟ್ಟಿದ್ದೀರಿ ಅಂತಂದರೆ, ನನ್ನ ನಡತೆ ಬಗ್ಗೆ ಜನ ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ, ಜೈಲಲ್ಲಿದ್ದಾನೆ ಹಾಗೆಲ್ಲ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ನನ್ನ ನಡತೆ ಬಗ್ಗೆ ಒಪಿನಿಯನ್ ಸರಿ ಇಲ್ಲ. ದ ಪೀಪಲ್ ದೇ ಟರ್ನ್ ದೇರ್ ಬ್ಯಾಕ್, ಟರ್ನ್ ದೇರ್ ಬ್ಯಾಕ್ ಅಂದರೆ ಬೆನ್ ತಿರುಗಿಸೋದು ಅಂತ, ಅಂದರೆ ಜನ ನನಗೆ ಯಾರೂ ಹೆಲ್ಪ್ ಮಾಡಲ್ಲ, ನನಗೆ ಬೆನ್ ತಿರುಗಿಸ್ತಾರೆ, ನನ್ನ ಕಡೆ ಯಾರೂ ಬರಲ್ಲ, ನನಗೆ ಯಾರೂ ಸಪೋರ್ಟ್ ಮಾಡಲ್ಲ. ಸೊ ಫಸ್ಟ್ ಪಾಯಿಂಟ್ ಈಸ್ ಐ ಹ್ಯಾವ್ ನೋ ಪ್ಲೇಸ್, ದ ಕ್ರಿಮಿನಲ್ ಹ್ಯಾಡ್ ನೋ ಪ್ಲೇಸ್ ಟು ಗೋ. ಸೆಕೆಂಡ್ ಒನ್, ದೇ ರುಯಿನ್ಡ್ ಹಿಸ್ ಕ್ಯಾರೆಕ್ಟರ್, ದ ಪೀಪಲ್ ದೇ ಹ್ಯಾಡ್ ಟರ್ನ್ ದೇರ್ ಬ್ಯಾಕ್. ನೆಕ್ಸ್ಟ್ ಒನ್, ಬಿಸೈಡ್ಸ್ ಐ ಹ್ಯಾವ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್, ಎಸ್ ಐ ಹ್ಯಾಡ್ ಆಲ್ರೆಡಿ ಫರ್ಗಾಟನ್ ಹೌ ಟು ವರ್ಕ್, ಐ ಸ್ಟಾಪ್ಡ್ ವರ್ಕಿಂಗ್, ನಾನು ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಅವನು ಒಂದೂವರೆ ವರ್ಷದ ಮೇಲಾಗಿದೆ ಜೈಲಲ್ಲಿದ್ದಾನೆ, ಕೆಲಸ ಮಾಡೋದು ಆಗಲೇ ಮರ್ತಾಗಿದೆ, ಕೆಲಸ ಮಾಡ್ತಾ ಇಲ್ಲ. ಸೊ ಐ ಹ್ಯಾವ್ ಗೋನ್ ಔಟ್ ಆಫ್ ವರ್ಕಿಂಗ್. ಯು ಹ್ಯಾವ್ ಟ್ರೀಟೆಡ್ ಮೀ ಬ್ಯಾಡ್ಲಿ. ನೆಕ್ಸ್ಟ್ ಪಾಯಿಂಟ್, ಇ ಸೇಸ್ ಎಸ್ ಯು ಹ್ಯಾವ್ ಟ್ರೀಟೆಡ್ ಮೀ ಬ್ಯಾಡ್ಲಿ, ಬ್ಯಾಡ್ಲಿ ಕೆಟ್ಟು ನೀವು ನನ್ನನ್ನು ಬಹಳ ಕೆಟ್ಟಾಗಿ ನಡೆಸ್ಕೊಂಡ್ಬಿಟ್ಟಿದ್ದೀರಿ. ನೋಡಿ, ಒಬ್ಬ ಕ್ರಿಮಿನಲ್ ಮಾತಾಡೋ ರೀತಿ ಹ್ಯಾಂಗೆ ಮಾತಾಡ್ತಾ ಇದ್ದಾನೆ ಮರ್ಡರರ್, ನನ್ನ ಬಹಳ ಕೆಟ್ಟಾಗಿ ನಡೆಸ್ಕೊಂಡಿದ್ದೀರಿ ನೀವು, ಇನ್ನೇನು ಗೆಸ್ಟಾ, ಮನೆಕ ಗೆಸ್ಟಾ, ಇವನಿಗೆ ತುಂಬ ರೆಸ್ಪೆಕ್ಟ್ ಕೊಡಬೇಕಿತ್ತ. ನೋಡಿ, ಒಬ್ಬ ಕ್ರಿಮಿನಲ್ ಅವನೆಷ್ಟು ಸ್ಕೋಪ್ ತೊಗೊಂಡಿದ್ದಾನೆ, ಹ್ಯಾಂಗೆ ಮಾತಾಡ್ತಿದ್ದಾನೆ ಅಂತಂದರೆ, ಯು ಟ್ರೀಟೆಡ್ ಮೀ ಬ್ಯಾಡ್ಲಿ, ಇಟ್ ಈಸ್ ನಾಟ್ ಫೇರ್, ಸರಿ ಇಲ್ಲ ಇದು, ನನ್ನನ್ನು ಕೆಟ್ಟದಾಗಿ ನೋಡ್ಕೊಂಡಿದ್ದೀರಿ. ಇನ್ ದ ಫಸ್ಟ್ ಪ್ಲೇಸ್ ವೆನ್ ಒನ್ಸ್ ಯು ಸೆಂಟೆನ್ಸ್ ಟು ಮೀ ಟು ಡೆತ್, ಯು ವಾಂಟ್ ಟು ಹ್ಯಾವ್ ಎಕ್ಸಿಕ್ಯೂಟೆಡ್ ಮೀ, ಬಟ್ ಯು ಡಿಡ್ ನಾಟ್ ಡೂ ಇಟ್. ಫಸ್ಟ್ ಟೈಮ್ ವಾಟ್ ವಾಸ್ ದ ಪನಿಷ್ಮೆಂಟ್? ಯು ಡಿಸೈಡೆಡ್ ಟು ಕಟ್ ಆಫ್ ಮೈ ಹೆಡ್, ಬಟ್ ಯು ಡಿಡ್ ನಾಟ್ ಕಟ್ ಆಫ್ ಮೈ ಹೆಡ್. ನಾನು ಹೆಂಗೆ ಮೋಸ ಮಾಡಿದ್ದೀರಿ ನೀವು, ನನ್ನ ತಲೆ ತೆಗಿತೀರಿ ಅಂತ ಹೇಳಿದ್ರಿ ಅಲ್ಲ, ನೀವು ತಲೆ ತೆಗಿಲಿಲ್ಲ. ಯು ಚೀಟೆಡ್ ಮೀ, ನನಗೆ ಮೋಸ ಆಗಿದೆ. ಯು ಡಿಡ್ ನಾಟ್ ಕಟ್ ಆಫ್ ಮೈ ಹೆಡ್, ದೆನ್ ದಟ್ ಈಸ್ ಒನ್ ಥಿಂಗ್, ಐ ಡಿಡ್ ನಾಟ್ ಕಂಪ್ಲೈನ್ ಅಬೌಟ್ ದಟ್. ದೆನ್ ಯು ಸೆಂಟೆನ್ಸ್ಡ್ ಮೀ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಬಟ್ ಪುಟ್ ಎ ಗಾರ್ಡ್ ಆ್ಯಂಡ್ ಟು ಬ್ರಿಂಗ್ ಮೈ ಫುಡ್, ಬಟ್ ಆಫ್ಟರ್ ಎ ಟೈಮ್ ಯು ಟುಕ್ ಹಿಮ್ ಅವೇ ಅಗೇನ್ ಆ್ಯಂಡ್ ಐ ಹ್ಯಾಡ್ ಟು ಫೆಚ್ ಮೈ ಓನ್ ಫುಡ್, ಆ್ಯಂಡ್ ದೆನ್ ಯು ಚೇಂಜ್ ಮೈ ಪನಿಷ್ಮೆಂಟ್, ಯು ಡಿಡ್ ನಾಟ್ ಕಟ್ ಆಫ್ ಮೈ ಹೆಡ್, ಬಟ್ ಯು ಪುಟ್ ಮೀ ಇನ್ ಎ ಪ್ರಿಸನ್, ಎ ಲಾಕ್ ಅಪ್. ದ ಪನಿಷ್ಮೆಂಟ್ ಚೇಂಜ್ಡ್ ಇನ್ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಅಂತಂದರೆ ಜೀವಾವಧಿ ಶಿಕ್ಷೆ. ನನಗೆ ಜೀವಾವಧಿ ಶಿಕ್ಷೆ ಕೊಟ್ಟರಿ, ತಲೆ ತೆಗಲಿಲ್ಲ, ನಾನೊಂದು ಲಾಕಪ್ಪಲ್ಲಿ ಇಟ್ರಿ, ಆ್ಯಂಡ್ ಆಲ್ಸೋ ಯು ಅಪಾಯಿಂಟೆಡ್ ಎ ಗಾರ್ಡ್ ಟು ಲುಕ್ ಆಫ್ಟರ್ ಮೀ ಆ್ಯಂಡ್ ಟು ಫೆಚ್ ಫುಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್, ಬಟ್
After revival, after some time, what did you do? You were dismissed the guard. I myself went to the palace kitchen and brought my own food. A garden cancel madbitre. ಕೊನೆಗೆ ನನಗೆ ಎಂಥ ಸ್ಥಿತಿ, ನಾನೇ ಹೋಗಿ ಊಟ ತಗೊಂಬರಂಗಾಯ್ತು. ಎಸ್, ಯು ಆಲ್ಸೋ ಚೀಟೆಡ್ ಮೀ, ಯು ಡಿಡ್ ನಾಟ್ ಟ್ರೀಟ್ ಮೀ ವೆಲ್. ನನ್ನ ಎಷ್ಟು ಕೆಟ್ಟದಾಗ ನಡೆಸ್ಕೊಂಡ್ರಿ ನೀವು. ಅಗೇನ್ ಐ ಡಿಡ್ ನಾಟ್ ಕಂಪ್ಲೈನ್, ಬಟ್ ನೌ ಯು ಆ್ಯಕ್ಚುಲಿ ವಾಂಟ್ ಮೀ ಟು ಗೋ ಅವೇ. ಐ ಡೋಂಟ್ ಕಂಪ್ಲೈನ್, ಆಯ್ತು ಬಿಡಿ, ನಾನು ಅದನ್ನು ಕಂಪ್ಲೈಂಟ್ ಮಾಡಲ್ಲ. ಬಟ್ ನೌ ಯು ಆರ್ ಆಸ್ಕಿಂಗ್ ಮೀ ಟು ರನ್ ಅವೇ, ಟು ಗೋ ಅವೇ ಫ್ರಮ್ ದ ಲಾಕಪ್. ಈಗ ನೋಡಿದ್ರೆ ಲಾಕಪ್ ಇಂದ ಹೊರಗೆ ಅಂತಿದ್ದೀರಿ. I can't agree to that. You may do as you like, but I won't go away. I can't agree to this. Naan idu koppala. I won't run away. I don't go away from this lockup. Naan idu koppala, naan illinda hodagala. So students, idu nan nige yake again again explain maartta idini andre, ee paragraph nimge important agutte. Idakke ondu question ide, 4 mark questions ide. So nee point wise idanna practice maartta hogi. In the next paragraph, once again the minister, the king, they become serious and discussed how to get rid of. Alli one word varuthe, get rid of, phrase one, get rid of. Get rid of andre adanna tappiskonbidodu, avana tholigisodu, avaninda bidugade agodu. Hage how to get rid of from the criminal, ivaninda hing tappiskolodu. At last the king decided to announce a pension to the criminal. ಇಮ್ಯಾಜಿನ್ ಸ್ಟೂಡೆಂಟ್ಸ್ ನೋಡಿ, ಒಬ್ಬ ಮರ್ಡರರ್, ಒಬ್ಬ ಕೊಲೆ ಮಾಡಿದವನಿಗೆ ಪೆನ್ಷನ್ ಕೊಡಲಿಕ್ಕೆ ರಾಜ ಒಪ್ಪಿಕೊಂಡ. ಎಂಥ ಮೂರ್ಖ ರಾಜ ಅವನಿರ್ಬೋದು ಅಂತೇಳಿ. ಎಸ್, ಈ ಅನೌನ್ಸ್ ಎ ಪೆನ್ಷನ್ ಟು ದ ಕ್ರಿಮಿನಲ್. ಯು ಸಿ ಹೌ ಮಚ್ ವಾಸ್ ದ ಪೆನ್ಷನ್? 600 francs. 600 francs ಅಂದರೆ ಯಾವುದು? ಈ ಇದರ ಎಕ್ಸ್ಪೆನ್ಸ್ ಇತ್ತಲ್ಲ, ಇದರ ಖರ್ಚಿತ್ತಲ್ಲ, ಒಂದು ವರ್ಷದ ಖರ್ಚಿತ್ತಲ್ಲ, 600 francs, ದಟ್ ಅಮೌಂಟ್. ದ ಎ ಪೆನ್ಷನ್ ಆಫ್ 600 francs ಟು the criminal. Okay, you the come to the last page. At last the criminal agreed on one condition. Sorry, okkonda aduk mattond condition aagutha. You should pay me the pension regularly every year. What is the condition? The king should pay the pension regularly every year. He will come and ಕಲೆಕ್ಟ್ ದ ಪೆನ್ಷನ್. ನಾನು ವರ್ಷಕ್ಕೆ ಒಂದ್ಸರಿ ಕರೆಕ್ಟಾಗಿ ನಾನು ಬರ್ತೀನಿ, ಪೆನ್ಷನ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ, ನೀವು ಕೊಡಬೇಕು. ಆನ್ ದಿಸ್ ಕಂಡೀಷನ್ ದ ಕ್ರಿಮಿನಲ್ ಅಗ್ರಿ ಟು ಗೋ ಅವೇ ಫ್ರಮ್ ದ ಲಾಕಪ್. ನೌ ದ ಲಾಸ್ಟ್ ಪ್ಯಾರಾಗ್ರಾಫ್, ಯು ಕಮ್ ಟು ದ ಲಾಸ್ಟ್ ಪ್ಯಾರಾಗ್ರಾಫ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಬಿಫೋರ್ ಗೋಯಿಂಗ್ ಅವೇ ಫ್ರಮ್ ದ ಲಾಕಪ್, ದ ಕ್ರಿಮಿನಲ್ ಈ ಆಸ್ ಟು ಗಿವ್ 1/3 of his pension, 1/3 of his annuity ಅಂದರೆ ವರ್ಷಕ್ಕೆ ಒಂದ್ಸರಿ ಕೊಡ್ತಕ್ಕಂತಹ ಪೆನ್ಷನ್. ನನಗೆ ಸ್ವಲ್ಪ ಅಡ್ವಾನ್ಸ್ ಕೊಡಿ, ನನಗೆ ಖರ್ಚಿಗೆ ಬೇಕು, ನನ್ನ ಕೈಯಲ್ಲಿ ದುಡ್ಡಿಲ್ಲ. ಸೊ ಗಿವ್ ಮೀ ಅಡ್ವಾನ್ಸ್ 1/3 ಆಫ್ ಪೆನ್ಷನ್. ವಾಟ್ ಈಸ್ ದಟ್? ಹೌ ಮಚ್ ದಾರ್? ಟೋಟಲಿ 600, 1/3 ಈಸ್ 200 francs. ಎಸ್, ದ ಕಿಂಗ್ ಈ ಗಿವ್ಸ್ 200 francs. ಈ ಟೇಕ್ಸ್ ದ ಮನಿ and he crossed the borders of Monaco by rail. Railally border na Monaco border na pass maarko. Monaco, it is a very small kingdom. He travels just 15 minutes, just 15 minutes. Adre 5 nimsha 15 nimshadalli a border cross maartana, gadi daate bidtana Monaco pakka deshakke hoda. There he purchased a bit of land. He purchased land, ಭೂಮಿನ ಪರ್ಚೇಸ್ ಮಾಡ್ತಾನೆ. ಅವನು ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್. ಮಾರ್ಕೆಟ್ ಗಾರ್ಡನಿಂಗ್ ಅಂಡರ್ಲೈನ್ ಮಾಡಿ, ಒಂದು ಮಾರ್ಕೆಟ್ ಕ್ವೆಶನ್. ವಾಟ್ ಡಿಡ್ ದ ಮರ್ಡರರ್ ಡೂ ಆಫ್ಟರ್ ಕ್ರಾಸಿಂಗ್ ದ ಮೊನಾಕೋ? ದಟ್ ಈಸ್ ಇ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್. ಮಾರ್ಕೆಟ್ ಗಾರ್ಡನಿಂಗ್ ಅಂದರೆ ಗಾರ್ಡನ್ ಮಾಡ್ತಕ್ಕಂಥದ್ದು, ಸೇಲ್ ಮಾಡ್ತಕ್ಕಂಥದ್ದು, ಈ ಥರ ಮಾರ್ಕೆಟ್ ಗಾರ್ಡನಿಂಗ್. And every year he goes exactly the same time to Monaco and collects his pension and goes to the gaming house and play the roulette game once or twice. He may profit or lose, then comes back to his land and living a peaceful life. That's what the criminal do after getting the pension. So nimge illi bartakanta question enu anta helidre,
ಪೆನ್ಷನ್ ತಗೊಂಡ ಮೇಲೆ ಏನು ಮಾಡ್ದ ಅವನು, ಕ್ರಿಮಿನಲ್ ಏನು ಮಾಡ್ದ? ಇದಕ್ಕೆ ಆನ್ಸರ್ ಏನಂದರೆ, ಹಿ ಗೋಟ್ ದ ಅಡ್ವಾನ್ಸ್ ಆಫ್ 1/3 ಆಫ್ ಹಿಸ್ ಆ್ಯನಿಟಿ, 200 ಫ್ರಾನ್ಸ್, ಆ್ಯಂಡ್ ಇ ಕ್ರಾಸ್ಡ್ ದ ಡೊಮಿನಿಯನ್ಸ್, ಕ್ರಾಸ್ಡ್ ದ ಕಿಂಗ್ಡಮ್ ಆಫ್ ಮೊನಾಕೋ ಜಸ್ಟ್ 15 ಮಿನಿಟ್ಸ್. ದೆನ್ ಇ ಪರ್ಚೇಸ್ಡ್ ಸಮ್ ಲ್ಯಾಂಡ್, ಇ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್, ಆ್ಯಂಡ್ ಎವ್ರಿ ಇಯರ್ ಇ ವಿಸಿಟ್ ದಟ್ ಮೊನಾಕೋ ಆ್ಯಂಡ್ ಆಲ್ಸೋ ಪ್ಲೇ ದ ಗೇಮ್ ಆಫ್ ರೋಲೆಟ್ ಆ್ಯಂಡ್ ಲಿವಿಂಗ್ ಪೀಸ್ಫುಲಿ. ಯು ಸಿ, ದಿಸ್ ಈಸ್ ಪಾಸಿಬಲ್ ಓನ್ಲಿ ಇನ್ ರಷ್ಯಾ, ಓನ್ಲಿ ಇನ್ ಮೊನಾಕೋ. ಇನ್ ಓನ್ಲಿ ಮೊನಾಕೋ ದ ಮದರ್ ಈಸ್ ವೆರಿ ಲಕ್ಕಿ, ಎಸ್ ಕಮಿಟೆಡ್ ಮರ್ಡರ್ ಇನ್ ಮೊನಾಕೋ, ಈಸ್ ರಿವಾರ್ಡೆಡ್ ವಿತ್ ಎ ಪೆನ್ಷನ್ ಇನ್ ದ ಎಂಡ್. ಬಟ್ ಇಫ್ ಹಿ ಹ್ಯಾಸ್ ಕಮಿಟೆಡ್ ಮರ್ಡರ್ ಔಟ್ ಸೈಡ್ ಮೊನಾಕೋ, ಡೆಫಿನೆಟ್ಲಿ ಅದರ್ ಕಂಟ್ರೀಸ್ ಡೆಫಿನೆಟ್ಲಿ ದೇ ಡೂ ಸಮ್ ಹಾರಿಬಲ್ ಪನಿಷ್ಮೆಂಟ್ ಟು ದಿಸ್ ಮರ್ಡರ್. ಮರ್ಡರ್ ತುಂಬ ಅದೃಷ್ಟವಂತ, ಮೊನಾಕೋದಲ್ಲಿ ಮರ್ಡರ್ ಮಾಡಿದ್ದಾನೆ, ಕೊನೆಗೆ ಅವ್ನಿಗೆ ಪೆನ್ಷನ್ ರಿವಾರ್ಡ್ ಆಯಿತು. ಅದೇ ಅವನು ಇದನ್ನು ಬಿಟ್ಟು ಯುರೋಪಲ್ಲಿ ಎಲ್ಲಿ ಮರ್ಡರ್ ಮಾಡಿದ್ರು ಕೂಡ ಅವನ ತಲೆ ತೆಗಿಲಿಕ್ಕೆ ಏನು ಬೇಕಾದರೂ ಮಾಡ್ತಾಯಿದ್ರು. ದಿಸ್ ಈಸ್ ಯುವರ್ ಲೆಸನ್, ಫಸ್ಟ್ ಲೆಸನ್ ಟು ಹಿಯರ್ ಸ್ಟೂಡೆಂಟ್ಸ್. ಐ ಹ್ಯಾವ್ ಡನ್ ದಿಸ್ ಕ್ಲಾಸ್ ಇನ್ 3 ವಿಡಿಯೋಸ್, ಯು ಹ್ಯಾವ್ ಟು ಫಾಲೋ. ಐ ಹ್ಯಾವ್ ಯೂಸ್ಡ್ ಮಚ್ ಕನ್ನಡ, ನಿಮಗೆ ಸಾಕಷ್ಟು ಕನ್ನಡ ಯೂಸ್ ಮಾಡಿದ್ದೀನಿ. ಯಾಕಂದರೆ ನಿಮಗೆ ಮೊದಲು ಸ್ಟೋರಿ ಗೊತ್ತಾಗಬೇಕು, ನಂತರ ನೀವು ಪಾಯಿಂಟ್ಸ್ನ ಕ್ಯಾಚ್ ಮಾಡ್ತೀರಿ ಅನ್ನೋ ದೃಷ್ಟಿ ಇಟ್ಕೊಂಡು ಐ ಹ್ಯಾವ್ ಯೂಸ್ಡ್ ಇಂಗ್ಲೀಷ್ ಆ್ಯಂಡ್ ಆಲ್ಸೋ ಕನ್ನಡ ಮೋರ್. ನೌ ಲೆಟ್ ಅಸ್ ಗೋ ಟು ಕ್ವೆಶನ್ಸ್. ಕ್ವೆಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ದಿಸ್ ಲೆಸನ್. ನಿಮಗೆ ರೋಮಿಯೋ ಜೂಲಿಯಟ್ ಆದರೂ ಆಗಲಿ ಅಥವಾ ಈ 2D ಆಗಿದೆ, ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಈಗ ಕ್ವೆಶನ್ಸ್ ಹೋಗೋಣ. ಕ್ವೆಶನ್ಸಲ್ಲಿ ನಿಮಗೆ 3 ಸೆಕ್ಷನ್ಸ್ ಇರುತ್ತೆ, ಫಸ್ಟ್ ಮೇನ್, ಸೆಕೆಂಡ್ ಮೇನ್, ಥರ್ಡ್ ಮೇನ್. ಇನ್ ಫಸ್ಟ್ ಮೇನ್ ಯು ಸಿ 1 mark ಕ್ವೆಶನ್ಸ್, ಸೆಕೆಂಡ್ ಮೇನ್ 4 marks ಕ್ವೆಶನ್ಸ್, ಆ್ಯಂಡ್ ಥರ್ಡ್ ಒನ್ 6 marks. ಯು ಆಲ್ಸೋ ಹ್ಯಾವ್ ಎ ಕ್ವೆಶನ್ ಇನ್ ಆನ್ಯುವಲ್ ಎಕ್ಸಾಮ್, ಯು ಹ್ಯಾವ್ ಟು ರೈಟ್ ಆನ್ಸರ್, ದ ಮಾರ್ಕ್ ಈಸ್ 6 marks. ಸೊ ಲೆಂತಿ ಆನ್ಸರ್. ಫಸ್ಟ್ ಒನ್, ಫಸ್ಟ್ ಮೇನ್, ವೈ ವಾಸ್ ಮೊನಾಕೋ ಕಾಲ್ಡ್ ಎ ಟಾಯ್ ಕಿಂಗ್ಡಮ್? ವೈ ವಾಸ್ ಮೊನಾಕೋ ಎ ಟಾಯ್ ಕಿಂಗ್ಡಮ್, ಎ ಸ್ಮಾಲ್ ಕಿಂಗ್ಡಮ್? ಬಿಕಾಸ್ ದ ಪಾಪ್ಯುಲೇಷನ್ ಈಸ್ ಓನ್ಲಿ 7,000, ದ ಏರಿಯಾ ಈಸ್ ಆಲ್ಸೋ ಲೆಸ್ ದ್ಯಾನ್ ದಟ್ ಒನ್, ಸೊ ಇಟ್ ಎ ಸ್ಮಾಲ್ ಕಿಂಗ್ಡಮ್. ನೇಮ್ ದ ಕಮಾಡಿಟೀಸ್ ಟ್ಯಾಕ್ಸ್ಡ್ ಇನ್ ಮೊನಾಕೋ, ವಿಚ್ ಆರ್ ದ ಕಮಾಡಿಟೀಸ್ ಟ್ಯಾಕ್ಸ್ಡ್ ಇನ್ ಮೊನಾಕೋ? ಒನ್ ಈಸ್ ಟ್ಯಾಕ್ಸ್ ಆನ್ ಟೊಬ್ಯಾಕೋ, ಟ್ಯಾಕ್ಸ್ ಆನ್ ವೈನ್ ಅಂಡ್ ಸ್ಪಿರಿಟ್ಸ್, ದ ಲಾಸ್ಟ್ ಒನ್ ಈಸ್ ಪೋಲ್ ಟ್ಯಾಕ್ಸ್. ಯು ರಿಮೆಂಬರ್ ದೋಸ್ ತ್ರೀ. ನಿಮಗೆ 1 mark ಕೇಳಿದ್ರೆ ಅದರ ಒಂದು ಕೇಳ್ತಾರೆ, ಒಂದನ್ನು ಬರಿಬೇಕಾಗುತ್ತೆ. ಟ್ಯಾಕ್ಸ್ ಆನ್ ಟೊಬ್ಯಾಕೋ ಬರೆದ್ರೆ ಆಯಿತು, ಅಥವಾ ಪೋಲ್ ಟ್ಯಾಕ್ಸ್ ಬರೆದ್ರೆ ಆಯಿತು. ಇರಿ, ವಾಟ್ ವಾಸ್ ದ ಸೋರ್ಸ್ ಆಫ್ ದ ಕಿಂಗ್ಸ್ ರೆವಿನ್ಯೂ, ಸ್ಪೆಷಲ್ ರೆವಿನ್ಯೂ? ಸೋರ್ಸ್ ಆಫ್ ಕಿಂಗ್ಸ್ ಸ್ಪೆಷಲ್ ರೆವಿನ್ಯೂ, ಸ್ಪೆಷಲ್ ರೆವಿನ್ಯೂ ಎಲ್ಲಿಂದ ಬರ್ತಾ ಇತ್ತು? ಫ್ರಮ್ ಎ ಗೇಮಿಂಗ್ ಹೌಸ್. ವಿಚ್ ವಾಸ್ ದ ಗೇಮ್ ಪ್ಲೇಡ್ ದೇರ್, ಅಲ್ಲಿ ಯಾವ ಗೇಮ್ ಆಡ್ತಾ ಇದ್ರು? ಗೇಮ್ ವಾಸ್ ರೋಲೆಟ್. ದೆನ್ ಫಿಫ್ತ್, ವಾಟ್ ವಾಸ್ ದ ಪನಿಷ್ಮೆಂಟ್ ಗಿವನ್ ಟು ದ ಮರ್ಡರರ್? ವಾಟ್ ವಾಸ್ ದ ಪನಿಷ್ಮೆಂಟ್? ಟು ಕಟ್ ಆಫ್ ಈಸ್ ಹೆಡ್. ಅವನಿಗೇನು ಪನಿಷ್ಮೆಂಟ್ ಫಸ್ಟ್ ಟೈಮ್ ಕೊಟ್ಟಿದ್ದೆ, ಯಾವ ಪನಿಷ್ಮೆಂಟ್? ಟು ಕಟ್ ಆಫ್ ದ ಹೆಡ್. ಸಿಕ್ಸ್, ದ ಡೆತ್ ಸೆಂಟೆನ್ಸ್ ವಾಸ್ ಕನ್ವರ್ಟೆಡ್ ಇನ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಡೆತ್ ಪನಿಷ್ಮೆಂಟ್ ಇದ್ದಿದ್ದು ಇಂಪ್ರಿಸನ್ಮೆಂಟ್ ಚೇಂಜ್ ಆಯಿತು. ವೈ? ಆನ್ಸರ್ ಈಸ್ ಬಿ, ಕ್ಯಾರಿಂಗ್ ಔಟ್ ಡೆತ್ ಸೆಂಟೆನ್ಸ್ ವಾಸ್ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ ಆಯಿತು. ಬಿಕಾಸ್ ದ ಫ್ರೆಂಚ್ ಗೌರ್ಮೆಂಟ್ ಇಟ್ ವುಡ್ ಚಾರ್ಜ್ 16,000 francs, ಇಟಲಿ, ಕಿಂಗ್ ಆಫ್ ಇಟಲಿ ವುಡ್ ಚಾರ್ಜ್ 12,000, ಸೊ ಇಟ್ ವಾಸ್ ಎಕ್ಸ್ಪೆನ್ಸಿವ್. ಹೌ ಮಚ್ ಡಿಡ್ ದ ಕಿಂಗ್ ಸ್ಪೆಂಡ್ ಆ್ಯನ್ಯುವಲಿ ಆನ್ ದ ಕ್ರಿಮಿನಲ್? ಹೌ ಮಚ್ ಎಕ್ಸ್ಪೆನ್ಸ್ ಆಫ್ ದ ಕ್ರಿಮಿನಲ್ ಪರ್ ಇಯರ್? ಒಂದು ವರ್ಷಕ್ಕೆ ಕ್ರಿಮಿನಲ್ ಖರ್ಚು ಎಷ್ಟು ಬರ್ತಿತ್ತು? ದಟ್ ಆನ್ಸರ್ ಈಸ್ 600 francs. ಆ್ಯಂಡ್ ವಾಟ್ ಕಂಡೀಷನ್ ಡಿಡ್ ದ ಕ್ರಿಮಿನಲ್ ಅಗ್ರಿ ಟು ಗೋ ಅವೇ ಫ್ರಮ್ ದ ಪ್ರಿಸನ್? ವಾಟ್ ವಾಸ್ ದ ಕಂಡೀಷನ್ ಆಫ್ ದ ಕ್ರಿಮಿನಲ್? ದ ಕ್ರಿಮಿನಲ್ ಈಸ್ ಎಸ್ ಐ ಕಮ್ ರೆಗ್ಯುಲರ್ಲಿ ಆ್ಯಂಡ್ ಕಲೆಕ್ಟ್ ಪೆನ್ಷನ್, ಐ ಶುಡ್ ಗೆಟ್ ಪೆನ್ಷನ್ ರೆಗ್ಯುಲರ್ಲಿ, ದಟ್ ವಾಸ್ ದ ಕಂಡೀಷನ್. ಆ್ಯಂಡ್ ಅದರ್ ದ್ಯಾನ್ ಟೆಕ್ಸ್ಚುಯಲ್ ಕ್ವೆಶನ್ಸ್, ಯು ಹ್ಯಾವ್ ಮೆನಿ ಮೆನಿ 1 mark ಕ್ವೆಶನ್ಸ್ ಥ್ರೂ ಔಟ್ ದ ಟೆಕ್ಸ್ಟ್ ಬುಕ್. ಫಾರ್ ಎಕ್ಸಾಂಪಲ್, ಫಸ್ಟ್ ಕ್ವೆಶನ್, ಯು ಮೆನ್ಷನ್ ಒನ್ ಆಫ್ ದ ನೈಬರಿಂಗ್ ಕಂಟ್ರೀಸ್ ಆಫ್ ಮೊನಾಕೋ. ಯು ಕ್ಯಾನ್ ರೈಟ್ ಫ್ರಾನ್ಸ್ ಆರ್ ಇಟಲಿ. ನೇಮ್ ದ ಸೀ, ಮೆಡಿಟೇರಿಯನ್ ಸೀ. ದೇರ್ ವರ್ ಡ್ಯಾಶ್ ಪೀಪಲ್ ಇನ್ ಮೊನಾಕೋ, 7,000 ಪೀಪಲ್.
There were dash soldiers in Monaco army 60. Name the commodities taxed in Monaco. Tax on tobacco, tax on wine and spirits and poll tax. Which was the source of special revenue? Gaming house. Which was the game played in the gaming house? Roulette game. And the next one, what was the punishment for the first time? To cut off his head. How much did the French government charge for the machine guillotine and the executioner? 16,000. Who was the brother monarch of King of Monaco? The King of Italy. How much did the King of Italy charge for the machine? 12,000 francs. Then who brought food from the palace kitchen to the criminal? Edgar. How much expense of the criminal per year in the lockup? 600 francs. How much pension was fixed to the criminal in the end? 600 francs. How much did the criminal receive in advance? 1/3 of his annuity, or you say 200 francs. What did the criminal do after after the release? He started market gardening. These are the expected 1 mark questions you will get in the exam. Now you go to 4 marks question. You come to the second main. Though gambling is a dirty business, why does the King of Monaco resort to it? The king knows gambling, that is playing that roulette game in that gaming house, it is a dirty business. But the king supports it. Why? King adakke support maadta idda yake? So you take the answer, you choose the answer from the first page. You should write everything about Monaco. Monaco, neighboring countries, it is a small kingdom. He has a palace, kingdom, ministers, courtiers, a bishop. He has to maintain all these things. But the tax is very less. He wants to get more tax. So he supports this gaming house, then roulette game. The owner of the gaming house, he gives a big percentage of profit to the king. So ithara barkondu hogbeku. First question. Second question. Why did the King of Monaco keep changing his mind in the end with the criminal? Why does the king again and again he changes his mind? Raja Pradesarenu tanna manasana badalaistha idda yav rithi antala. Nee first starting in the barkondu. Once a murder was committed in Monaco, he was punished to cut off his head. But there was no guillotine and executioner in Monaco. The French government charged about 16,000 francs. The King of Italy charged 12,000. No soldier was not ready to cut off his head. And the criminal was kept in a small lockup with a guard. But the expense was also 600 francs. It was also too dear. Then the king wanted to let him to run away. But the criminal was not ready to run away. At last, to get rid of the criminal, the king fixed a pension of 600 francs. That's right. And the estest changes, estest, and the idar changes anna nodutira. Idella kathe poorthi en nadeyutad annella barkodaru. Actually, aa question anna pade pade kelidare. Important question. Third question. Why was the criminal reluctant to go out of the prison? Reluctant, not ready. ಅವನು ಯಾಕೆ ಪ್ರಿಸನಿಂದ ಹೋಗ್ಲಿಕ್ಕೆ ತಯಾರಿರಲಿಲ್ಲ. ಇವತ್ತು ಪಾಠ ಮಾಡಿದಾಗ ಅಲ್ಲಿ ಐ ಹ್ಯಾವ್ ನೋ ವೇರ್ ಟು ಗೋ, ದ ಪೀಪಲ್ ದೇ ಟರ್ನ್ ದೇರ್ ಬ್ಯಾಕ್ ಆನ್ ಮೀ, ಐ ಹ್ಯಾವ್ ಸ್ಟಾಪ್ಡ್ ವರ್ಕಿಂಗ್, ಐ ಹ್ಯಾವ್ ನೋ ವರ್ಕ್ ಅಟ್ ಆಲ್, ಆ್ಯಂಡ್ ಆಲ್ಸೋ ಯು ಟ್ರೀಟೆಡ್ ಮೀ ಬ್ಯಾಡ್ಲಿ, ಯು ಡಿಡ್ ನಾಟ್ ಕಟ್ ಆಫ್ ಮೈ ಹೆಡ್, ಯು ಡಿಸ್ಮಿಸ್ಡ್ ದ ಗಾರ್ಡ್, ಐ ಬ್ರಾಟ್ ಮೈ ಸೆಲ್ಫ್ ದ ಫುಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್, ಐ ಆಮ್ ನಾಟ್ ರೆಡಿ ಟು ರನ್ ಅವೇ ಫ್ರಮ್ ದ ಪ್ರಿಸನ್. ಈ ರೀಸನ್ಸ್ ಎಲ್ಲ ಕೊಡಬೇಕು. ಇದು ಕೂಡ ಇಂಪಾರ್ಟೆಂಟ್. How did the criminal lead his life after his release? Last, what did the criminal do? Criminal konege en madda? He purchased a land, started market gardening and collected the pension regularly. Ishtu. Idanna ee moonu naal questions anna nimge 4 marks ge hechagi kodtare. Next, third main. You can't earn stone palaces by honest labor. Justify with reference to the story. Idu first page alli barthakanta question. ಮತ್ತೆ ನೀವು ಆ ಮನೆಗೆ ಬಗ್ಗೆ ಪಿಕ್ಚರ್ ಕೊಡಬೇಕು. ಸೊ ದೀಸ್ ಆರ್ ದ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಇನ್ ಯುವರ್ ಎಕ್ಸಾಮ್. ಸೊ ಹಿಯರ್ ಲೆಟ್ ಅಸ್ ಫಿನಿಶ್ ದಿಸ್ ಲೆಸನ್. ಟು ಡಿಯರ್ ಈ ಲೆಸನ್ನ ಇಲ್ಲಿಗೆ ಮುಗಿಸೋಣ.
सर डियर स्टूडेंट्स एग्जाम दृष्टिया लेसन तुम इंपॉर्टेंट निम्गे फोर मार्क्स क्वेश्चन अंत आ मूरू कूड़ा निम्ब नोट्स बरी आ पॉइंट्स पदे पदे बरदू बरद प्राक्टिस एग्जाम लेसन वन मार्क क्वेश्चन मार्ग मत फोर मार्क्स सिक्स मार्क्स क्वेश्चन कूड़ा निम्हे बरते हैं द नेक्स्ट क्लास लेट अस गो टू द नेक्स्ट लेसन थैंक यू नोट्स खंडित मोटुकली बर्क थैंक यू।